ಹಾಯ್ ಫ್ರೆಂಡ್ಸ್, ನಾವಿವತ್ತು ರುಚಿ ರುಚಿಯಾಗಿ ಸಿಡ್ಡಿ ಮೀನಿನ ಒಂದು ಕರಿ ಮಾಡುವ ವಿಧಾನವನ್ನು ನೋಡ್ಕೊಳ್ಳೋಣ. ತುಂಬ ಸಿಂಪಲ್ ಆಗಿ ಮಾಡಿದ್ರು ಕೂಡ ತುಂಬಾನೇ ರುಚಿಯಾಗಿ ಇರ್ತದೆ. ಬನ್ನಿ ಹಾಗಾದ್ರೆ ವಿಡಿಯೋನ ಶುರು ಮಾಡ್ಕೊಳ್ಳೋಣ. ಐದರಿಂದ ಏಳು ಎಸಳು ಜಜ್ಜಿದ ಬೆಳ್ಳುಳ್ಳಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಇಲ್ಲಿ ಈ ಮಸಾಲೆ ಎಲ್ಲ ಚೆನ್ನಾಗಿ ಇದರಲ್ಲಿ ಘಮ ಬರಬೇಕು. ನಂತರ ಇದಕ್ಕೆ ಮುಕ್ಕಾಲು ಕಪ್ ತೆಂಗಿನ ತುರಿ ಹಾಕ್ಕೊಂಡಿದ್ದೇನೆ. ಇದನ್ನು ಮೂರಿಂದ ನಾಲ್ಕು ನಿಮಿಷ ಹುರ್ಕೊಳ್ಬೇಕಾಗ್ತದೆ. ತೆಂಗಿನ ತುರಿ ಬದಲು ತೆಂಗಿನಕಾಯಿ ಪೀಸ್ ಮಾಡಿಕೊಂಡು ಕೂಡ ನೀವು ಹಾಕ್ಕೊಳ್ಬೋದು. ಈಗ ನೋಡಿ, ಇಲ್ಲಿ ತೆಂಗಿನ ತುರಿ ಬಣ್ಣ ಕೂಡ ಬದಲಾಗ್ತಾ ಬಂದಿದೆ, ಒಳ್ಳೆ ಒಂದು ಘಮ ಬರ್ತಾ ಇದೆ. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ತಣ್ಣಗೆ ಆಗಲಿಕ್ಕೆ ಬಿಟ್ಟು, ತಣ್ಣಗೆ ಆದಮೇಲೆ ಈಗ ಮಿಕ್ಸಿ ಜಾರಿಗೆ ಇದನ್ನ ಹಾಕ್ಕೊಳ್ತಾ ಇದ್ದೇನೆ. ಇದಕ್ಕೀಗ ರುಬ್ಲಿಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ, ಹಾಗೆ ಸ್ವಲ್ಪ ಹುಣಸೆ ಹುಳಿ ಹಾಕ್ಕೊಳ್ಬೇಕಾಗ್ತದೆ. ನಂತರ ಇಲ್ಲಿ ಒಂದು ದೊಡ್ಡ ಚಮಚ ಆಗುವಷ್ಟು ಒಣ ಅರಶಿನ ಚೂರು, ನಾನು ಅರಶಿನ ಪುಡಿಯ ಬದಲಿಗೆ ಇಲ್ಲಿ ಅರಶಿನ ಒಣಗಿಸಿಟ್ಟಂತ ಚೂರುಗಳನ್ನು ಉಪಯೋಗಿಸ್ಕೊಂಡಿರೋದು. ಇದನ್ನ ಈಗ ನುಣ್ಣಗೆ ರುಬ್ಕೊಂಡಿದ್ದೇನೆ. ನೀವು ಅರಶಿನ ಪುಡಿನೇ ಹಾಕ್ಕೊಳ್ಬಹುದು. ಈಗ ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆ, ಇದಕ್ಕೆ ಒಂದು ಐದು ಮೆಂತ್ಯ ಹಾಕಿ ಮೆಂತ್ಯ ಸಿಡಿದ ಮೇಲೆ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ನಂತರ ಕಾಲು ಟೀ ಚಮಚದಷ್ಟು ಉಪ್ಪನ್ನು ಸೇರಿಸಿಕೊಂಡು ಇದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಎರಡು ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀನಿ. ಒಂದು ಇಂಚು ಶುಂಠಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿದ್ದೀರಿ. ಹಾಗೆ ಒಂದು ಚಿಕ್ಕ ಸೈಜ್ ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕಿಬಿಟ್ಟು ಇದನ್ನು ಒಂದು ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೇನೆ. ಈಗ ಇಲ್ಲಿ ಅರ್ಧ ಕೆ ಜಿ ದೊಡ್ಡ ಸಿಗಡಿ ಮೀನಿದು, ಇದನ್ನು ಕ್ಲೀನ್ ಮಾಡಿ ಎಲ್ಲ ಇಟ್ಟಿದ್ದೇನೆ. ಇದನ್ನೀಗ ಇದಕ್ಕೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಇದನ್ನ ಹುರ್ಕೊಳ್ಬೇಕು. ಎಣ್ಣೆಯಲ್ಲಿಯೇ ಹುರಿದು ಮಾಡಿದ ಸಿಗಡಿ ಮೀನಿನ ಕರಿ ತುಂಬ ರುಚಿಯಾಗಿ ಬರ್ತದೆ. ಈಗ ಮುಚ್ಚಳ ಮುಚ್ಚಿಬಿಟ್ಟು ಒಂದು ನಿಮಿಷ ಇದನ್ನು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೊಳ್ತಾ ಇದ್ದೇನೆ. ಒಂದು ನಿಮಿಷದ ನಂತರ ಮುಚ್ಚಳ ತೆಗೆದ್ಬಿಟ್ಟು ಚೆನ್ನಾಗಿ ಒಂದ್ಸಲ ಇದನ್ನ ಮಗಚಿಕೊಳ್ತಾ ಇದ್ದೇನೆ. ಸಿಗಡಿ ಮೀನಿನ ನೀರೆಲ್ಲ ಅದು ಬಿಟ್ಕೊಂಡಿದೆ ನೋಡಿ. ಈಗ ರುಬ್ಬಿದ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೇನೆ. ನೀವು ಎಕ್ಸ್ಟ್ರಾ ನೀರು ಬೇಕು ಅಂದ್ರೆ ಸೇರಿಸ್ಕೊಳ್ಬಹುದು, ಗ್ರೇವಿ ತರ ಬೇಕು ಅಂದ್ರೆ ಸೇರಿಸ್ಕೊಳ್ಬೇಡಿ. ನಾನಿಲ್ಲಿ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು, ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಂಡು ಆ ನೀರನ್ನು ಸೇರಿಸ್ಕೊಂಡಿದ್ದೇನೆ. ಹಾಗೆ ಅರ್ಧ ಟೀ ಚಮಚದಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಮುಚ್ಚಳ ಮುಚ್ಚಿಬಿಟ್ಟು ಐದರಿಂದ ಏಳು ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನ ಪುನಃ ಬೇಯಿಸ್ಕೊಂಡಿದ್ದೇನೆ. ಈಗ ಸಿಗಡಿ ಮೀನೆಲ್ಲ ತುಂಬಾ ಚೆನ್ನಾಗಿ ಬೆಂದಿದೆ. ಉಪ್ಪು ಹಾಕುವ ಒಂದು ವಿಡಿಯೋ ಕ್ಲಿಪ್ ಮಿಸ್ ಆಗಿತ್ತು, ಸಾರಿ ಫ್ರೆಂಡ್ಸ್. ಕೊನೆಗೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಂಡಿದ್ದೇನೆ, ಬೇಕು ಅಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಳ್ಬಹುದು. ಈಗ ಸ್ಟವ್ ಆಫ್ ಮಾಡಿ ಇಟ್ಕೊಂಡಿದ್ದೇನೆ. ಇನ್ನೊಂದು ಒಳ್ಳೆ ಒಗ್ಗರಣೆಗೆ ಒಂದು ದೊಡ್ಡ ಚಮಚ ತೆಂಗಿನೆಣ್ಣೆ ಹಾಕ್ಕೊಂಡು ಇದಕ್ಕೆ ಐದು ಮೆಂತೆ ಹಾಕಿ ಮೆಂತೆ ಸಿಡಿದ ಮೇಲೆ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಈರುಳ್ಳಿ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿದಾಗ ಈಗಾಗಲೇ ಮಾಡಿಟ್ಟ ಸಿಗಡಿ ಮೀನಿಗೆ ಇದನ್ನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಳ ಮುಚ್ಚಿಬಿಟ್ಟು ಇಟ್ಟು ನಂತರ ಇದನ್ನ ಚೆನ್ನಾಗಿ ಮಿಶ್ರ ಮಾಡಿಕೊಂಡು ನಿಮಗೆ ಅನ್ನ ಜೊತೆ ದೋಸೆ, ಚಪಾತಿ, ಪೂರಿ, ಇಡ್ಲಿ ಯಾವುದ್ರ ಜೊತೆ ಬೇಕಾದರೂ ಈ ಒಂದು ಗ್ರೇವಿನ ಟೇಸ್ಟ್ ಮಾಡಿ ತುಂಬ ಅಂದರೆ ತುಂಬ ರುಚಿಯಾಗಿ ಇರ್ತದೆ. ನೀವು ಯಾವುದೇ ಒಂದು ವಿಧಾನದಲ್ಲಿ ಮಾಡ್ತಾ ಇದ್ರೂ ಕೂಡ ಈ ವಿಧಾನದಲ್ಲಿ ಒಂದ್ಸಲ ಟ್ರೈ ಮಾಡಿ. ತುಂಬ ಸಿಂಪಲ್ ಆಗಿ ಮಾಡುವಂಥದ್ದು, ತುಂಬ ಕಡಿಮೆ ಸಾಮಗ್ರಿ ಕೂಡ ಸಾಕಾಗ್ತದೆ. ಆದರೆ ಎಲ್ಲವನ್ನು ಹುರಿದು ಮಾಡುವಂಥ ಒಂದು ಗ್ರೇವಿ ಇದು, ತುಂಬ ರುಚಿಯಾಗಿ ಇರ್ತದೆ. ಫ್ರೆಂಡ್ಸ್, ಈ ರೆಸಿಪಿ, ಈ ವಿಡಿಯೋ